ಪರಿಷತ್ ಕಲಾಪ ಮುಂದೂಡಿದ್ರು, ಕಾಂಗ್ರೆಸ್ ಧರಣಿ ಮುಂದುವರಿಕೆ. ಅಹೋರಾತ್ರಿ ಧರಣಿ ಮುಂದುವರೆಸೋದಕ್ಕೆ ಕಾಂಗ್ರೆಸ್ ಚಿಂತನೆ ನಡೆಸಿದೆ. ಗಲಾಟೆ ಗದ್ದಲಕ್ಕೆ ಇವತ್ತಿನ ಕಲಾಪ ಬಲಿಯಾಗಿದೆ. ಕಲಾಪ ನಾಳೆ 11 ಗಂಟೆಗೆ ಮುಂದೂಡಿದ್ರು ಸ್ಪೀಕರ್. ಪರಿಷತ್ ಕಲಾಪ ಮುಂದೂಡಿದ್ರು, ಕಾಂಗ್ರೆಸ್ ಧರಣಿ ಮುಂದುವರಿಕೆ ಆಗಲಿ. ಅಹೋರಾತ್ರಿ ಧರಣಿ ಮುಂದುವರೆಸೋದಕ್ಕೆ ಕಾಂಗ್ರೆಸ್ ಚಿಂತನೆ. ಸದಸ್ಯರು ತೆರಳದಂತೆ ವಿಪಕ್ಷ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ. ಬಾರಿ 7 ಬಾರಿ ಎಲೆಕ್ಟ್ ಆದಂಥ ಶಾಸಕರುಗಳು ಸೇರಿ ಕಾಂಗ್ರೆಸ್ಸಿನ ಮುಖಂಡರುಗಳು ಇವತ್ತು ರಾಷ್ಟ್ರಧ್ವಜವನ್ನು ಪ್ರತಿಭಟನೆಗೆ ಉಪಯೋಗ ಮಾಡಿರುವಂಥದ್ದು ರಾಷ್ಟ್ರಧ್ವಜಕ್ಕೆ ಮಾಡಿದಂಥ ದೊಡ್ಡ ಅಪಮಾನ. ರಾಷ್ಟ್ರಧ್ವಜಕ್ಕೆ ತನ್ನದೇ ಆದಂಥ ನೀತಿ ನಿಯಮಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಿದ್ದೀವಿ. ನಾವು ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಈ ಸಂದರ್ಭದಲ್ಲೂ ಕೂಡ ನಾವು ಬೆಳಗ್ಗೆ 9 ಗಂಟೆ ಅಂದರೆ 9 ಗಂಟೆಗೆ ಧ್ವಜಾರೋಹಣ ಮಾಡ್ತೀವಿ. ಸಂಜೆ 6 ಗಂಟೆ ಒಳಗಡೆ ಅದನ್ನು ಧ್ವಜವನ್ನು ಗೌರವಪೂರ್ವಕವಾಗಿ ಇಳಿಸುವಂಥದ್ದನ್ನು ನಾವು ಮಾಡುವಂಥದ್ದು. ಆದರೆ ಪ್ರತಿಭಟನೆಗಳಲ್ಲಿ ವಿಧಾನಸಭೆಯ ಇತಿಹಾಸದಲ್ಲಿ ನಾನು ಕಂಡಂಗೆ, ನಾನು 6 ಬಾರಿ ಶಾಸಕನಾಗಿದ್ದೀನಿ, ಇತಿಹಾಸದಲ್ಲಿ ಯಾವತ್ತೂ ಕೂಡ ಫ್ಲಾಗ್ಗಳನ್ನು ಬೇಕಾಬಿಟ್ಟು ಹೆಂಗೆ ಬೇಕೋ ಹಂಗೆ ಹಿಡ್ಕೊಂಡು ಬೇಕಾಬಿಟ್ಟು ಆಡಿಸುವಂಥದ್ದು, ಆ ಧ್ವಜಕ್ಕೆ ಅಪಮಾನವನ್ನು ಇವತ್ತು ಕಾಂಗ್ರೆಸ್ ಅವರು ಮಾಡಿದ್ದಾರೆ. ನಿಜಕ್ಕೂ ಯಾರು ಮಾದರಿ ಆಗಬೇಕಾಯಿತು ಜನಗಳಿಗೆ, ಸ್ಕೂಲ್ ಮಕ್ಕಳಿಗೆ ನಾವು ಮಾದರಿಯಾಗಿರಬೇಕಾಯಿತು. ಮಕ್ಕಳು ಕೂಡ ಧ್ವಜಾರೋಹಣ ಸಂದರ್ಭದಲ್ಲಿ ಎದ್ದು ನಿಂತು ಗೌರವವನ್ನು ಕೊಡ್ತಾರೆ. ಆದರೆ ಇಲ್ಲಿ ಪ್ರತಿಭಟನೆಯಲ್ಲಿ ಮನಸ್ಸಿಗೆ ಬಂದಂತೆ ಧ್ವಜಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿರುವಂಥದ್ದು ಕಾಂಗ್ರೆಸ್ಸಿನ ಹೀನ ಸಂಸ್ಕೃತಿಯನ್ನು ತೋರಿಸ್ತೈತೆ. ನಾನು ಕಾಂಗ್ರೆಸ್ ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ತಾವು ಈಶ್ವರಪ್ಪನವ್ರ ಮೇಲೆ ಆಪಾದನೆಗಳನ್ನು ನಾವು ಮಾಡ್ತಾ ಇದ್ದೀರಾ? ಏನೋ ರಾಷ್ಟ್ರದ ಧ್ವಜದ ಬಗ್ಗೆ ಭಾಳ ನಿಮಗೆ ಅತಿ ಗೌರವ, ಅತಿ ಪ್ರೀತಿ ಯಾವಾಗಿಂದ ಬಂತು ನಿಮಗೆ? ಯಾವತ್ತಿಂದ ಬಂತು? ಈದ್ಗಾ ಮೈದಾನ, ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನ ನಾನು ಕೂಡ ಹೋಗಿದ್ದೆ ಪ್ರತಿಭಟನೆಗೆ. ಆ ಪ್ರತಿಭಟನೆಗೆ ಹೋದಾಗ ನನ್ನನ್ನು ಹಿಡಿದು ಕರ್ಕೊಂಡೋಗಿ ಜೈಲಿಗೆ ತೊಗೊಂಡೋಗು ಒಡೆದು, ನಾವೇನು ರಾಷ್ಟ್ರಧ್ವಜ ಆರ್ಸಕ್ಕೆ ಹೋಗಿದ್ದು ನಾವು ಆ ಮೈದಾನದಲ್ಲಿ, ಅದು ಸರ್ಕಾರಿ ಜಾಗ ಅಂತ ಆರ್ಸಕ್ಕೆ ಹೋದಾಗ ನಮ್ಮನ್ನು ಹಿಡಿದು ಒಡೆದು ಬಡಿದು ಜೈಲಿಗಟ್ಟಿದ್ರಿ. ಕಾಶ್ಮೀರದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿ ದಮ್ಮಿದ್ರಿ ಅಂತ ಪಾಕಿಸ್ತಾನದ ಪ್ರೇರಿತ ಭಯೋತ್ಪಾದಕರು ಸವಾಲು ಕೊಟ್ಟಾಗ ಅವತ್ತು ಈ ಕಾಂಗ್ರೆಸ್ ಅವರು ಎಲ್ಲೋಗಿದ್ರು? ಯಾವ ಬಿಲ್ದಲ್ಲಿ ಅಡ್ಕೊಂಡಿದ್ರು ಇವರೆಲ್ಲ? ಯಾವ ಮೂಲೆಯಲ್ಲಿದ್ದರು ಇವರೆಲ್ಲ? ಅವತ್ತು ಇಲಿಗಳ ರೀತಿ ಬಿಲ್ದಲ್ಲಿ ಅಡ್ಕೊಂಡಿದ್ರು. ಅವತ್ತು ಹೋಗಿದ್ದು BJP, ಅವತ್ತು ಹೋಗಿ ಧ್ವಜವನ್ನು ಆ ಗನ್ಗಳ ಮಧ್ಯೆ, ಆ ಫೈರ್ಗಳ ಮಧ್ಯೆ ಧ್ವಜವನ್ನು ಆರಿಸಿದ್ದು BJPಯ ಕಾರ್ಯಕರ್ತರು ಅನ್ನೋದನ್ನು ಕಾಂಗ್ರೆಸ್ ಮರಿಬಾರ್ದು. ಈ ದೇಶದ ಮೇಲೆ, ದೇಶದ ಕಾನೂನಿಗೆ ಸರ್ವಾಧಿಕಾರಿ ಧೋರಣೆಯನ್ನು ತರೋ ಮುಖಾಂತರ ಸಂವಿಧಾನವನ್ನೇ ಪಕ್ಕಕ್ಕೆ ಸೇರಿಸಿದಂಥ ಕಾಂಗ್ರೆಸ್ ಅವರು ಇವತ್ತು ಈಶ್ವರಪ್ಪನವ್ರಿಗೆ ಪಾಠ ಹೇಳ್ತಾ ಇದ್ದಾರೆ. ನಾನು ಈಶ್ವರಪ್ಪನವ್ರಿಗೂ ಧನ್ಯವಾದ ಹೇಳಿದೆ, ಯಾಕಂದರೆ ನೀವಿಲ್ಲ ಅಂದರೆ ಅವರು ರಾಷ್ಟ್ರ ಧ್ವಜವನ್ನೇ ಹಿಡಿತಾ ಇರಲ್ಲ, ಅಂಥೋ ಜನಗಳೆಲ್ಲ ಇದ್ದಾರೆ, ಅಂಥವ್ರ ಕೈಲಿ ಹಿಡಿಸಿದ್ದೀರಾ ಅಂತ ನಾನು ಧನ್ಯವಾದವನ್ನು ಹೇಳಿದೆ, ಕಾಂಗ್ರೆಸ್ವರೆಗೂ ಹೇಳಿದೆ ನಾನು. ಅಟ್ಲೀಸ್ಟ್ ಅವ್ರ ಭಯಲ್ಲಾದರೂ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರು ಅವರು. ಹಾಂ, ಅದು BJP ಹೇಳ್ತಾ ಇದ್ದಿದ್ದು, ಇವತ್ತು ಕಾಂಗ್ರೆಸ್ಸವ್ರು ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದಾರೆ ಅಂದರೆ ನಿಜಕ್ಕೂ ಒಳ್ಳೆಯದಾಗಿದೆ. ಇವತ್ತು ಕಾಂಗ್ರೆಸ್ಸಿನ ಏನು ನಾಟಕ ಇದೆ ರಾಷ್ಟ್ರಧ್ವಜಕ್ಕೆ, ಏನು ನಕಲಿ ನಾಟಕವನ್ನು, ನಕಲಿ ಪ್ರೀತಿಯನ್ನು ತೋರಿಸ್ತಾರೆ. ಇದು ರಾಜ್ಯದ ಜನತೆಗೆ ಗೊತ್ತಿದೆ. ವಿಧಾನಸಭೆಯಲ್ಲಿ ಇವತ್ತು ಆದಂಥ ನಡವಳಿಕೆ ಏನಿದೆ ಇದು ಒಳ್ಳೆಯ ನಡವಳಿಕೆ ಅಲ್ಲ. ಇವತ್ತು ರಾಷ್ಟ್ರಧ್ವಜಕ್ಕೆ ಆಗಿರುವಂಥ ಅವಮಾನವನ್ನು ಯಾರೂ ಕೂಡ ಸಮಾಜ, ಈ ಸಮಾಜದ ಜನ, ಕರ್ನಾಟಕದ ಜನ, ದೇಶದ ಜನ ಒಪ್ಪಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.